ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ಇನ್ನೊಮ್ಮೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸಿನಿಮಾ ಸ್ವರಸ್ಯದ ಹೊಸ ಸಂಚಿಕೆ ಆರ್ ಎನ್ ಗೋಪಾಲಿಂದ ನಮ್ಮ ಯಾನ ಶುರುವಾಗಿ ಚಿವಂಕರ್ ವಿಜಯನರಸಿಂಹ ಗೀತಾಪ್ರಿಯ ನಾಲ್ಕು ಜನರ ಬಗ್ಗೆ ನಾನು ಈಗಾಗಲೇ ಮಾತಾಡಿದ್ದೀನಿ ಚಿತ್ರ ಸಾಹಿತಿಗಳ ಬಗ್ಗೆ ಇನ್ನೊಂದು ಸಂಗೀತದ ಬಗ್ಗೆ ನಾವು ಆರಂಭಿಸ್ಬೇಕು ಅಂತಿದ್ವಿ ನಿಮ್ಮಲ್ಲಿ ತುಂಬ ಜನ ಕೇಳಿದ್ದೀರಿ ನಮಗೂ ಆ ಆಸೆ ಇದೆ ಜಿ ಕೆ ವೆಂಕಟೇಶ್ ವಿಜಯಭಾಸ್ಕರ್ ಉಪೇಂದ್ರ ಕುಮಾರ್ ರಂಗರಾವ್ ಸತ್ಯಂ ಪ್ರತಿಯೊಬ್ಬರು ರತ್ನಗಳು ನನ್ನ ಅದೃಷ್ಟ ಏನು ಅಂದರೆ ಇವರೆಲ್ಲ ನನಗೆ ಬಹಳ ಆತ್ಮೀಯರಾದವರು ಅದರಲ್ಲಂತೂ ವಿಜಯಭಾಸ್ಕರ್ ನನ್ನ ಮಗನ ಬರ್ತ್ಡೇ ಕೂಡ ಬಂದವರು ಅನೇಕ ಹಾಡುಗಳನ್ನು ನನ್ನ ಜೊತೆಗೆ ಚರ್ಚೆ ಮಾಡಿದವರು ಅವ್ರ ಬಗ್ಗೆ ತುಂಬ ಹೇಳೋದಕ್ಕಿದೆ ಜಿ ಕೆ ವೆಂಕಟೇಶ್ ಅಂತೂ ಭಾರತ ಮಟ್ಟದ ವಂಡರ್ ಅಂತ ಅನ್ನಿಸ್ಕೊಂಡು ಆದರೆ ಒಂದು ಸಣ್ಣ ಬದಲಾವಣೆ ಇರಲಿ ಅಂತ ಇನ್ನೊಂದು ವರ್ಗದವ್ರು ಇದ್ದಾರೆ ನೀವು ಸಂಗೀತ ಗೀತರಚನೆ ಇವರನ್ನೇ ಮಾಡ್ತಾ ಇದ್ರಲ್ಲ ಕಲಾವಿದ್ರ ಬಗ್ಗೆ ಮಾತಾಡಿ ಅಂಥೇಳಿ ನನಗೆ ಕಲಾವಿದರ ಬಗ್ಗೆ ಒಂದು ಸಲ ಮಾತಾಡಬೇಕು ಅಂದಾಗ ನಾನೇ ಒಂದು ಬರೆದ ಪುಸ್ತಕ ಇದೆ ಅದು ಕಲಾವಿದೆ ಮಂಜುಳ ಅವ್ರ ಬಗ್ಗೆ ಹಾಗಾಗಿ ಆ ನನ್ನ ಪುಸ್ತಕದ ಆಧಾರದಲ್ಲಿ ಮಂಜುಳ ಅವ್ರ ಬಗ್ಗೆ ನಾನು ಕೆಲವು ಸಂಚಿಕೆಗಳನ್ನು ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಮಲ್ಲಿ ಬಹಳ ಜನ ಗಮನಿಸಿರ್ಬೋದು ಇದು ಮಂ ಎಂದೆಂದೋ ಮರ್ಯಾದೆ ಹಾಡು ಅಂತ ಹೇಳಿ ಮಂಜುಳಾ ಅವ್ರ ಬಗ್ಗೆ ನಾನು ಬರೆದಿರ್ತಕ್ಕಂತಹ ಪುಸ್ತಕ ಇದು ಇದು ಸಾಕಷ್ಟು ಜನಪ್ರಿಯವಾಯಿತು ನಾಲ್ಕು ಮುದ್ರಣಗಳನ್ನು ಕೂಡ ಕಾಣ್ತು ಈ ಪುಸ್ತಕದ ಹಿಂದೆ ಒಂದು ಸಣ್ಣ ಕತೆ ಇದೆ ನಾನು ಆ ಕಥೆಯನ್ನು ನಿಮಗೆ ಹೇಳಿ ನನ್ನನ್ನು ಆರಂಭಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ವಾಸ್ತುವಾಗಿ ನನಗೆ ಈ ಥರದ್ದೊಬ್ಬರ ಕಲಾವಿದೆಯ ಬಗ್ಗೆ ಪುಸ್ತಕ ಬರೀಬೇಕು ಅಂತ ಅನಿಸಿದ್ದು ಹಿಂದಿಯಲ್ಲಿ ವಿನೋದ್ ಮೆಹ್ತಾ ಅವರು ಮೀನಾಕುಮಾರಿ ಬಗ್ಗೆ ಬರೆದಂತಹ ಪುಸ್ತಕದ ಬಗ್ಗೆ ನಮ್ಮಲ್ಲಿ ಬಯೋಗ್ರಫಿ ಅಂದರೆ ಒಂದು ಕಲ್ಪನೆ ಇದೆ ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಅವರು ಏನೇನು ಸಿನಿಮಾಗಳು ಮಾಡೋದ್ರೂ ಪಟ್ಟಿ ಹಾಕೋದು ಆದರೆ ಆ ಮೀನಕುಮಾರಿ ಪುಸ್ತಕ ಹೇಗಿತ್ತು ಅಂತಂದರೆ ಏನೇನು ಸವಾಲು ಏನೇನು ಸವಾಲನ್ನು ಎದುರಿಸಿದ್ಲು ಅವಳಿಗೆ ಭಾವನಾತ್ಮಕ ಆಘಾತಗಳು ಎಲ್ಲೆಲ್ಲ ಅದು ಈ ಆಘಾತಗಳ ಮೂಲಕ ಅವಳು ಬದುಕು ಯಾವ ಯಾವ ತಿರುವನ್ನು ತೊಗೊಳ್ತು ಅಂಥೇಳಿ ನನಗೆ ವಿನೋದ್ ಮೆಹ್ತಾ ಅವರ ಬರವಣಿಗೆ ಶೈಲಿ ಅವ್ರ ವಿಷಯ ಸಂಗ್ರಹಿಸಿರೋದು ಬರೆದಿರೋ ರೀತಿ ಇದೆಯಲ್ಲ ಕನ್ನಡದಲ್ಲಿ ಒಂದಿಷ್ಟು ಜನ ಕಲಾವಿದರ ಬಗ್ಗೆ ಈ ಥರ ಬರೀಬೇಕು ಅಂಥೇಳಿ ನನಗೆ ತುಂಬ ಅನ್ನಿಸ್ತು ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿ ವಿ ಎಸ್ ಮಳಿಮಠವರ ಎಪ್ಪತ್ತೈದನೇ ವರ್ಷದ ಪುಸ್ತಕ ನಾನು ಸ ಎಡಿಟ್ ಮಾಡೋ ಒಂದು ಅವಕಾಶ ನಂಗೆ ಸಿಕ್ತು ಬಹಳ ಜನ ಗೊತ್ತಿರ್ಬೋದು ನ್ಯಾಯಮೂರ್ತಿ ವಿ ಎಸ್ ಮಳಿಮಠವರು ಕೇರಳ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದವರು ನಾಲ್ಕು ಸಲ ಸುಪ್ರೀಂ ಕೋರ್ಟ್ಗೆ ಹೋಗೋ ಅವಕಾಶ ಸಿಕ್ಕರೂ ಕೂಡ ತನ್ನ ತಂದೆಯನ್ನು ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಅದನ್ನು ನಿರಾಕರಿಸಿದವರು ಮುಂದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದವರು ಕಾನೂನು ಸಲಹಾ ಮಂಡಳಿಯ ಅಧ್ಯಕ್ಷರಾದವರು ಬಹಳ ಮುಖ್ಯವಾಗಿ ದೇಶದ ಅತ್ಯಂತ ದೊಡ್ಡ ನ್ಯಾಯಾಂಗ ನಿಪುಣರಲ್ಲಿ ಒಬ್ಬರವರು ಮಳಿಮಟ್ಟವರ ಸಂಚಿಕೆಯನ್ನು ಎಲ್ಲ ಮಾಡಿದೆ ಇದಾದ ಮೇಲೆ ಅದು ಎರಡು ಸಾವಿರದ ಇಸ್ವಿ ಕರ್ನಾಟಕ ಏಕೀಕರಣ ಆಗಿ ಐವತ್ತು ವರ್ಷ ಆಗಿತ್ತು ಈ ಸಂದರ್ಭದಲ್ಲಿ ನಾನು ಮಲ್ಲಿಗೆ ಆಸ್ಪತ್ರೆಗೆ ಸಂಪಾದಕನಾಗಿದ್ದೆ ಆ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣದ ಬಗ್ಗೆ ಒಂದು ಸಂಚಿಕೆ ಮಾಡಬೇಕು ಅಂತ ಅಂದ್ಕೊಂಡೆ ನ್ಯಾಯಮೂರ್ತಿ ಮಳಿಮಠವರು ಏಕೀಕರಣಕ್ಕೆ ಹೋರಾಡಿದಂಥವರಲ್ಲಿ ಬಹಳ ಪ್ರಮುಖರು ಅವರು ಮುಂಬೈ ಪ್ರಾಂತ್ಯದಲ್ಲಿ ವಕೀಲಿಕೆ ಬರೆದವರು ಕೂಡ ಏಕೀಕರಣ ಆಗುತ್ತೆ ಎನ್ನುವ ಕಾರಣಕ್ಕೆ ಅವರು ಬೆಂಗಳೂರಿಗೆ ಬಂದು ಆಫೀಸನ್ನು ತೆಗೆದರು ಅವರ ತಂದೆ ನ್ಯಾಯ ಏಕೀಕರಣ ಹೋರಾಟದ ಮುಂಚೂಣಿಯಲ್ಲಿದ್ದವರು ಎಸ್ ಎಸ್ ಮಳಿಮಠ ಅಂತ ಹೇಳಿ ಅವರು ಗಡಿ ಸಲಹಾ ಸಮಿ ಮಂಡಳಿಯ ಅಧ್ಯಕ್ಷರು ಕೂಡ ಆಗಿದ್ದಂಥವ್ರು ಹೀಗಾಗಿ ನಾನು ಮಳಿಮಠ್ರವ್ರನ್ನ ಏಕೀಕರಣದ ಬಗ್ಗೆ ಅನೇಕ ಮಾಹಿತಿಗಳನ್ನು ಅವ್ರ ಜ ಕುತ್ಕೊಂಡು ಮಾತಾಡಿದೆ ಮಾತಾಡಿ ಹೊರಡುವಾಗ ಮಳಿಮಠರು ಹೇಳಿದ್ರು ನೋಡಪ್ಪ ಒಂದು ಈ ಇದೆಲ್ಲ ಬಹಳ ಮುಖ್ಯವಾದ ಕೆಲಸ ಮಾಡ್ತಾಯಿದ್ದೆ ಇನ್ನೊಂದು ಕೆಲಸ ನನಗೆ ಮಾಡಿಕೊಡ್ಬೇಕು ನೀನು ಅಂದರು ಏನು ಅಂತಂದರೆ ನೋಡಪ್ಪ ಅದು ಯಾವುದೋ ಒಂದು ಪುಸ್ತಕ ಬಂದಿದೆ ಕಲ್ಪನಾ ಬಗ್ಗೆ ಟಿ ವಿಯಲ್ಲಿ ಕಾರ್ಯಕ್ರಮ ಬರ್ತಾ ಇದೆ ಆಮೇಲೆ ಒಂದು ಪತ್ರಿಕೆಯಲ್ಲಿ ಕಲ್ಪನಾ ಬಗ್ಗೆ ಬಹಳ ತೇಜೋವಧಿಯ ಲೇಖನಗಳು ಬರ್ತಾ ಇದೆ ನೀನು ಒಂದು ಸಂಚಿಕೆ ಮಾಡಬೇಕು ಕಲ್ಪನೆ ಹೇಗಿದ್ಲು ಅಂತ ಜನಕ್ಕೆ ತಿಳಿಸುವಂಥದ್ದು ನನಗೂ ಬಹಳ ಗೊತ್ತಿದ್ದ ಹುಡುಗಿ ತುಂಬ ಒಳ್ಳೆಯ ಹುಡುಗಿಯಪ್ಪ ಅದು ಏನೇನು ಆ ಪುಸ್ತಕದಲ್ಲಿ ಬಂದಿದೆಯೋ ಏನೇನು ಟಿ ವಿನಲ್ಲಿ ಬಂದಿದೆಯೋ ಏನೇನು ಪತ್ರಿಕೆಗಳಲ್ಲಿ ಬಂದಿದೆಯೋ ಎಲ್ಲ ಶುದ್ಧ ಸುಳ್ಳು ಇದು ಅಂತ ಅಂದರು ನನಗೆ ಮಳಿಮಟ್ಲಂತ ಹಿರಿಯರು ಹೇಳಿದಾಗ ಮಾಡಬೇಕು ಅಂತ ಅನ್ನಿಸ್ತು ಆದರೆ ಒಂದು ನಾನೊಂದು ನಿಯಮ ಇಟ್ಕೊಬಂದಿದ್ದೀನಿ ಏನು ಅಂದರೆ ನನಗೆ ಗೊತ್ತಿದ್ದನ್ನು ಮಾತ್ರ ಹೇಳ್ತೀನಿ ನಾನು ಎಲ್ಲೋ ಓದಿದ್ದು ಯಾರೋ ಕೇಳಿದ್ದು ಇದನ್ನು ಹೇಳಲ್ಲ ಅಂಥೇಳಿ ನಾನು ಅಂದೆ ಸರ್ ನಾನು ಕಲ್ಪನೆ ನೋಡೋಕೆ ಸಾಧ್ಯವೇ ಇಲ್ಲ ಚಿಕ್ಕ ಹುಡುಗ ಇದೆ ಕಲ್ಪನೆ ಹೋದಾಗ ನಾನು ನನಗೆ ಗೊತ್ತಿಲ್ಲದ ವಿಷಯದ ಬಗ್ಗೆ ನಾನು ಹೆಂಗೆ ಸಂಚಿಕೆ ಮಾಡಲಿ ಅಂತ ಮಳಿಮಟ್ರು ಹೇಳಿದ್ರು ಅದು ಒಂದೇ ಥರ ಮಾಡೋಕ್ಕಾಗಲ್ಲಪ್ಪ ನಾವೆಲ್ಲ ಸಾವಿರಾರು ವರ್ಷ ಬದುಕ್ತಿವೋ ಎಲ್ಲರೂ ನಮ್ಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಅದ್ರ ಕಲ್ಪನಾನ ನಿಕಟವಾಗಿ ಬಲ್ಲಂಥವರು ಅನೇಕ ಜನ ಇದ್ದಾರಲ್ಲ ಅವ್ರ ಹತ್ರ ಬರ್ಸು ನಿನ್ನ ಲೇಖನಗಳನ್ನು ಅವರನ್ನು ಮಾತಾಡಿಸು ನಾನು ಲೇಖನ ಬರ್ಕೊಡ್ತೀನಿ ನಂಗೆ ಅದೇನೋ ನಿಜ ಅಂತ ಅನ್ನಿಸ್ತು ಇದೇ ಸಂದರ್ಭದಲ್ಲಿ ನಾನು ಆರ್ ಎನ್ ಜಯಗೋಪಾಲ್ ಅವರು ಆಟೋಬೋಗ್ರಫಿಯನ್ನು ಬರಿತಾ ಇದ್ದೆ ನಾನು ಆವತ್ತು ಅವರು ಚೆನ್ನೈಯಿಂದ ಬಂದಾಗ ನಾನು ಪ್ರಸ್ತಾಪ ಮಾಡಿದೆ ಸರ್ ಹೀಗೆ ಮಳಿಮಠ್ ಸರ್ ಹೇಳಿದ್ರು ಕಲ್ಪನಾ ಬಗ್ಗೆ ಬರೀರಿ ಅಂಥೇಳಿ ಒಂದು ಕಲ್ಪನಾ ಬಗ್ಗೆ ಒಂದು ಲೇಖನ ಬರಿಬೋದಾ ಸರ್ ಒಂದು ಪುಸ್ತಕ ಮಾಡಬೇಕು ಅಂತ ಸಂಚಿಕೆ ಮಾಡೋಣ ಅಂತ ಇದ್ದೀನಿ ನಾನು ಅಂತಂದೆ ಜಯಗೋಪಾಲ್ ಕೂತಿದ್ದವರು ಸಡನ್ನಾಗಿ ಇದ್ದಿದ್ರು ಮೊದಲು ಮಾಡಬೇಕಾದ ಕೆಲಸ ಅದು ಅವಳು ನನ್ನ ಒಡ ಹುಟ್ಟಿದ ಸೋದರಿಗಿಂತ ಹೆಚ್ಚಾದವಳು ತುಂಬ ಆಗಿದೆ ಅವಳಿಗೆ ಅವಳ ಬಗ್ಗೆ ನಾನು ಖಂಡಿತ ಲೇಖನ ಬರ್ಕೊಡ್ತೀನಿ ಅಂತ ಹೇಳಿದರು ಇದಾದ ಇದೇ ಸಂದರ್ಭದಲ್ಲಿ ನನಗೊಂದು ಪತ್ರ ಬಂತು ಯಾರು ಅನಾಮದೇ ಓದುಗರು ಕಲ್ಪನಾ ಅವರು ಸತ್ತು ಇಪ್ಪತ್ತೈದು ವರ್ಷ ಆಗುತ್ತೆ ಕಾಲು ಶತಮಾನ ಅನ್ನೋದು ಕನ್ನಡ ಚಿತ್ರರಂಗದಲ್ಲಿ ಯಾರೂ ನೆನಪು ಮಾಡಿಕೊಂಡಿಲ್ಲ ಎಲ್ಲರೂ ಬಿಟ್ಟಿದ್ದಾರೆ ನೀವೊಂದು ಸಂಚಿಕೆ ಮಾಡಿ ಕಲ್ಪನಾ ಬಗ್ಗೆ ಅಂತ ಹೇಳಿ ಯಾರೋ ಒಬ್ಬರು ಓದುಗರು ಕೇಳಿದರು ನನಗೆ ಇದು ಖಂಡಿತ ಮಾಡಬೇಕಾದ ಕೆಲಸ ಅಂತ ಅನ್ನಿಸ್ತು ಆಮೇಲೆ ನಾನು ಡಾಕ್ಟರ್ ವಿಜಯ ಅವ್ರನ್ನ ಸಂಪರ್ಕ ಮಾಡಿದೆ ಡಾಕ್ಟರ್ ವಿಜಯ ಅವರು ಕಲ್ಪನಾ ಬಹಳ ಆತ್ಮೀಯ ಸ್ನೇಹಿತರಾಗಿದ್ದರು ಸಾಯುವ ದಿವಸ ಕೂಡ ಕಲ್ಪನಾ ಫೋನ್ನಲ್ಲಿ ಮಾತನಾಡಿದ ಕೆಲವೇ ಕೆಲವು ಜನರಲ್ಲಿ ವಿ ಡಾಕ್ಟ್ರ್ ವಿಜಯ ಕೂಡ ಒಬ್ಬರು ಅವರು ನನಗೆ ಸಾಕಷ್ಟು ಫೋಟೋಗಳನ್ನು ಕೊಡ್ತೀನಿ ಮಾಹಿತಿಗಳನ್ನು ಕೊಡ್ತೀನಿ ಯಾರ್ಯಾರನ್ನು ಭೇಟಿ ಮಾಡ್ಬೋದು ಅಂತ ಹೇಳಿದರು ಇದಾದ ಮೇಲೆ ಗೀತಪ್ರಿಯ ಇದ್ದರು ಅನೇಕ ಸಿನಿಮಾಗಳಲ್ಲಿ ಶ್ರೀಕೃಪ ಇದ್ದರು ಹೀಗೆ ಅನೇಕ ಜನರನ್ನು ನಾವು ಕಲ್ಪನಾ ಅವರ ಒಡನಾಟ ಇಟ್ಕೊಂಡು ಅವ್ರ ಹತ್ರ ಲೇಖನಗಳನ್ನು ಬರೆಸ್ತೀವಿ ಆಮೇಲೆ ನಂಗೆ ವಿಜಯ ಅವರೊಂದು ಫೋನ್ ನಂಬರ್ ಕೊಟ್ಟರು ರೇವತಿ ಕಲ್ಯಾಣ್ ಕುಮಾರ್ ಅವರದ್ದು ಅವ್ರು ಹೇಳಿದ್ರು ನೋಡಿಯಪ್ಪ ಕಲ್ಯಾಣ್ ಕುಮಾರ್ ಕಲ್ಪನೆ ತುಂಬ ಆತ್ಮೀಯವಾಗಿದ್ದವರು ರೇವತಿ ಅವ್ರಿಗೆ ಅನೇಕ ಸಂಗತಿಗಳು ಗೊತ್ತಿರುತ್ತೆ ನೀವು ಅವ್ರ ಹತ್ರ ಮಾತಾಡಿ ಅಂಥೇಳಿ ಅದು ಏನು ಮೊಬೈಲ್ಗಳು ಇರೋ ಕಾಲ ನಾನು ರೇವತಿ ಅವರಿಗೆ ಅವ್ರು ಬೆಂಗಳೂರಿಗೆ ಬಂದಿದ್ದರು ಅವರು ಮದ್ರಾಸಲ್ಲಿದ್ದರು ರೇವತಿ ಅವರಿಗೆ ಒಂದು ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದೆ ರವತಿ ಕಲ್ಯಾಣ್ ಕುಮಾರ್ ಹೇಳಿದ್ರು ಕಲ್ಪನಾ ಬಗ್ಗೆ ಬೇಡಪ್ಪ ಎಷ್ಟು ಜನ ಅವರೊಂದು ಬೀದಿಗೆ ಹಾಕ್ಬಿಟ್ಟಿದ್ದಾರೆ ಅಂದರು ಇಲ್ಲ ಮೇಡಮ್ ನಾವು ನ್ಯಾಯ ಕೊಡುವಂಥ ಒಂದು ಕೆಲಸ ಮಾಡಬೇಕು ಅಂತ ಹೊರಟಿದ್ದೀನಿ ನಿಜವಾಗ್ಲೂ ಹೇಳ್ತೀಯಾ ನಾನು ಬರೆದಿದ್ದನ್ನು ನಾನು ಹೇಳಿದ್ದನ್ನೆಲ್ಲ ಬರೀತೀಯ ನೀನು ಅಂತಂದ್ರು ಖಂಡಿತ ಅಂತಂದೆ ನಾನು ಹಾಗಾದರೆ ಇಲ್ಲಮ್ಮ ನನಗೆ ತುಂಬ ಹೇಳುವ ವಿಷಯ ಇದೆ ಕಲ್ಪನಾಗೆ ನಾವು ನ್ಯಾಯ ಕೊಡೋದಿದೆ ಅಂತ ಹೇಳಿಬಿಟ್ಟು ನಾನಿವತ್ತು ಆ್ಯಕ್ಚುಲಿ ನಾಲ್ಕು ಗಂಟೆಗೆ ನಾನು ಮದ್ರಾಸ್ಗೆ ಹೊರಟಿದ್ದೆ ಅದಿನ ಕಲ್ಪನಾ ಬಗ್ಗೆ ಬರೀತಿ ಅನ್ನೋ ಕಾರಣಕ್ಕೆ ನಾನು ಟಿಕೆಟ್ ಕ್ಯಾನ್ಸಲ್ ಮಾಡಿಸ್ತಾ ಇದ್ದೀನಿ ಇವತ್ತು ನಂಗೆ ನಿನ್ನ ಕಲ್ಪನಾ ಬಗ್ಗೆ ನಾನು ಮಾತಾಡಲೇಬೇಕು ಅಂತಂದರು ರೇವತಿ ಕಲ್ಯಾಣ್ ಕುಮಾರ್ ಅವರು ಕಲ್ಪನಾ ಬಗ್ಗೆ ನಂಗೆ ತುಂಬ ಅಮೂಲ್ಯವಾದ ಮಾಹಿತಿಗಳನ್ನು ಕೊಟ್ಟರು ಅದರಲ್ಲೂ ಕೂಡ ಅವರ ಕಲ್ಪನಾ ಅವರ ಸೈನ್ ಹಾಕಿದ ಕೊನೆಯ ಸಿನ್ಮಾ ಕಲ್ಯಾಣ್ ಕುಮಾರ್ ಅವರ ಪ್ರೊಡಕ್ಷನಿಂದ ಪೊಲೀಸನ ಮಗಳು ಅಂತ ಸಿನ್ಮಾ ಆಗಲಿಲ್ಲ ಅದು ಆ ಸಿನಿಮಾಕ್ಕೆ ಕಲ್ಪನೆ ಹೇಗೆ ಸಿದ್ಧ ಆಗಿದ್ದರು ಏನೇನು ಚರ್ಚೆಗಳಾಗಿತ್ತು ಈ ಥರದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಕಲ್ ಕಲ್ಪನೆ ಇದ್ದರು ಈ ಥರದ್ದು ಅನೇಕ ವಿಷಯಗಳು ನಂಗೆ ಸಿಕ್ತು ನಾವು ಕಲ್ಪನಾ ಸಂಚಿಕೆ ತಂದ ಮೇಲೆ ಕರ್ನಾಟಕದಾದ್ಯಂತ ಅನೇಕ ಜನ ನನ್ನ ಹತ್ರ ಇದೂ ಇದೆ ನಮಗೆ ದಿನಕ್ಕೆ ಕನಿಷ್ಠ ನೂರರಿಂದ ನೂರೈವತ್ತು ಪತ್ರಗಳು ಬರೋದು ಕಲ್ಪನಾಗೆ ನೀವು ನ್ಯಾಯ ಕೊಟ್ಟಿದ್ದೀರಿ ಅಂಥೇಳಿ ಅದೊಂದು ಬಹಳ ದೊಡ್ಡ ತೃಪ್ತಿ ಕೊಟ್ಟ ಕೆಲಸ ಇದಾದ ಮೇಲೆ ನಾನು ಆರ್ ಎನ್ ಜೆ ಗೋಪಾಲ್ ಅವರ ಆಟೋಗ್ರಫಿಗೆ ಮುಂದುವರಿಸ್ತಾ ಇನ್ನೊಂದು ದಿವಸ ಮತ್ತೆ ಜಯ ಗೋಪಾಲ್ ಅವ್ರ ಹತ್ರ ಕುತ್ಕೊಂಡಾಗ ಹೇಳಿದೆ ಸರ್ ಕಲ್ಪನೆ ಬಗ್ಗೆ ಒಂದು ಸಂಚಿಕೆ ಮಾಡಿದ್ದೀವಿ ಇದೊಂದು ಪುಸ್ತಕ ಮಾಡಬೇಕು ಅಂತ ನನಗೆ ಆಸೆ ಇದೆ ಅಂತಂದರು ಜಯ ಗೋಪಾಲ್ ಅಂತ ಹೇಳಿದ್ರು ಮಾಡಬೇಡ ಅಂತ ಯಾಕೆ ಸರ್ ಹೆಂಗೆ ಹೇಳ್ತಾ ಇದ್ದೀರಾ ಅಂತಂದೆ ನೋಡಪ್ಪ ಒಂದು ಪುಸ್ತಕ ಬರೆದಿದ್ದಾರೆ ಅದಕ್ಕೆ ನೀನು ವಿರುದ್ಧವಾಗಿ ಇನ್ನೊಂದು ಪುಸ್ತಕ ಬರೀತೀ ಅದಕ್ಕೆ ಮತ್ತೆ ಅವ್ರು ಇನ್ನೇನೋ ಬರೀತಾರೆ ಒಂದಿಷ್ಟು ದಿನ ಬಿಟ್ಬಿಡು ಪುಸ್ತಕ ಮಾಡೋ ಕಲ್ಪನಾ ಬಗ್ಗೆ ಬೇಡ ಅಂತ ಹೇಳಲ್ಲ ಅದು ಯಾರೋ ಪುಸ್ತಕ ಮಾಡಿದಾಗ ನೀನು ಮಾಡೋಕ್ಕೆ ಹೋಗ್ಬೇಡ ಅದು ಪ್ರಶ್ನೆ ಉತ್ತರ ಥರ ಆಗುತ್ತೆ ಆದರೆ ನೀನು ಪುಸ್ತಕ ಮಾಡ್ತೀಯೇ ಅಂತಾದರೆ ಇನ್ನೊಬ್ಬ ಕಲಾವಿದೆ ಇದ್ದಾರೆ ಮಂಜುಳ ಬಗ್ಗೆ ಪುಸ್ತಕ ಮಾಡಪ್ಪ ನನಗೆ ಕಲ್ಪನ ಇಟ್ಕೊಂಡು ನಾನು ಮರ್ಯಾದೆ ಹಾಡು ಅಂತ ಹೇಳಿ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೆ ಕಲ್ಪನೆ ಹೋದ ಮೇಲೆ ನನಗೆ ಆ ಸಿನಿಮಾ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆಂದರೆ ಅದು ಆ ಮುಹೂರ್ತ ಮತ್ತು ಆಮೂರ್ತ ಎರಡು ಕಲ್ಪನೆಯನ್ನು ಇಟ್ಕೊಂಡು ಮಾಡಿದಂಥ ಭಾಳ ಸೂಕ್ಷ್ಮವಾದ ಕಲಾವಿದೆ ನನಗೆ ಅದಕ್ಕೆ ಬೇಕಾಗಿತ್ತು ನನಗೆ ಅದಕ್ಕೆ ಸಿಕ್ಕ ಕಲಾವಿದೆ ಅಂತಂದರೆ ಮಂಜುಳ ಮರೆಯದ ಹಾಡು ಸಿನಿಮಾನ ಅವ್ರು ತುಂಬ ಅದ್ಭುತವಾಗಿ ಮಾಡಿದ್ದಾಳೆ ನನಗೆ ಮಂಜುಳ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿನೇ ಕೊಡ್ತೀನಿ ಮಂಜುಳ ಬಗ್ಗೆ ಮಾಡು ಖಂಡಿತ ಪುಸ್ತಕ ಅಂತ ಹೇಳಿ ಮಂಜುಳ ಬಗ್ಗೆ ತುಂಬ ದೊಡ್ಡ ಕಾಂಟ್ರವರ್ಸಿ ಆ ಕಾಲದಲ್ಲಿ ನಡೆದೈತೆ ಹೊರತು ಮಾಡಬೇಕಾ ಬೇಡುವ ಅಂತ ತುಂಬ ಯೋಚನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಬಹಳ ಜನಕ್ಕೆ ನಾನು ಹಿಂದು ಹೇಳಿದ್ದೀನಿ ನಾನು ರಾಜ್ಕುಮಾರ್ ಬಗ್ಗೆ ಎಲ್ಲೆಲ್ಲೋ ಓದ್ಕೊಂಡು ಏನೋ ಕೇಳ್ಕೊಂಡು ಹೇಳ್ತಾರೆ ಆದರೆ ನಾನು ಆರು ಸಲ ರಾಜ್ಕುಮಾರ್ ಜೊತೆಗೇ ಕೂತು ಅವರ ನೂರು ಸಿನಿಮಾಗಳ ಬಗ್ಗೆ ಅವರು ಏನು ಹೇಳ್ತಾರೆ ಈ ಥರದ್ದೊಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೊರಟಿದ್ದೆ ನಾನು ಇಪ್ಪತ್ತೊಂಬತ್ತು ಸಿನಿಮಾ ರಾಜ್ಕುಮಾರ್ ಸ್ವತಃ ನನಗೆ ಹೇಳಿದ್ದಾರೆ ಆ ಸಿನಿಮಾಗಳ ಬಗ್ಗೆ ನನಗೆ ಏನು ಅನಿಸುತ್ತೆ ಅಂತ ಹೇಳೋದು ಒಂದು ಭಾಳ ದೊಡ್ಡ ದಾಖಲೆ ಅದು ಹಿಂಗೆ ಒಂದು ಸಲ ರಾಜ್ಕುಮಾರ್ ಅವ್ರ ಜೊತೆಗೆ ಅವ್ರ ಮನೆಯಲ್ಲಿ ಕೂತು ಈ ಥರ ಚರ್ಚೆ ಮಾಡುವ ಸಂದರ್ಭದಲ್ಲಿ ಪಾರ್ವತಮ್ಮ ಅವ್ರ ಹತ್ರ ಪ್ರಸ್ತಾಪ ಮಾಡಿದೆ ನಾನು ಅಮ್ಮ ನಾನು ಹಿಂಗೆ ಮಂಜುಳು ಅವ್ರ ಬಗ್ಗೆ ಒಂದು ಪುಸ್ತಕ ಮಾಡಬೇಕು ಅಂತ ಇದ್ದೀನಿ ನೀವೊಂದಿಷ್ಟು ಮಾಹಿತಿ ಕೊಡಬಹುದಾ ಅಂಥೇಳಿ ಪಾರ್ವತಮ್ಮ ಒಳಗೆ ಬಾ ಇಲ್ಲಿ ಕರೆದ್ರು ಒಳಗೆ ಬಂದು ಅವ್ರ ಮನೆ ರೂಮಲ್ಲಿ ಕೂಡಿಸ್ಕೊಂಡು ನಮ್ಮ ಮಂಜು ಬಗ್ಗೆ ಪುಸ್ತಕ ಮಾಡ್ತಾಯಿದ್ದೆ ನಾನು ತುಂಬ ಒಳ್ಳೆಯ ಹುಡುಗಿ ಹಂಗೆ ತುಂಬ ಹೇಳುವ ಕತೆ ಇದೆ ಅಂಥೇಳಿ ಅವತ್ತೇ ನನಗೆ ಎರಡು ಕನಸು ಸಿನಿಮಾಕ್ಕೆ ಸಂಬಂಧಪಟ್ಟ ತುಂಬ ಸೊಗಸಾದ ಕತೆಗಳನ್ನು ಹೇಳಿ ಇಂಥ ಕತೆ ಮಂಜು ಬಗ್ಗೆ ತುಂಬ ಇದೆ ನಾನು ಯಾರ್ಯಾರ ಹತ್ರ ಮಾತಾಡಿಸ್ಬೇಕು ಅನ್ನೋದು ಹೇಳ್ತೀನಿ ನನಗೆ ಅಂದರೆ ತುಂಬ ದೊಡ್ಡ ಪಟ್ಟಿ ಕೊಟ್ಟರು ನಂಗೆ ಭಾರತಮ್ಮನೇ ಒಂದು ಪಟ್ಟಿ ಕೊಟ್ಟರು ಯಾರ್ಯಾರ ಹತ್ರ ಮಾತಾಡಿಸ್ಬೋದು ಅಂತ ಅವ್ರ ಹತ್ರ ಮಾತಾಡಿಸಿದೆ ಹೀಗೆ ನಾನು ಮಂಜುಳಾ ಅವರ ಹುಡುಕಾಟ ಶುರುವಾಯಿತು ನಂಗೆ ಅವರ ತಂಗಿ ಪರಿಚಯ ಆಯಿತು ಅವ್ರ ಚಿಕ್ಕಪ್ಪನ ಮಗನ ಪರಿಚಯ ಆಯಿತು ಹೀಗೆ ಮಂಜುಳಾ ಅವರು ಎಲ್ಲೆಲ್ಲಿದ್ದರು ಅವರು ಎಲ್ಲೆಲ್ಲಿ ಓಡಾಡಿದರು ಇದನ್ನೆಲ್ಲ ಇಟ್ಟುಕೊಂಡು ನಂಗೆ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಿಸೋದಕ್ಕೆ ಅನುಕೂಲ ಆಯಿತು ನನಗೆ ಬಹಳ ಮುಖ್ಯವಾಗಿ ನಾನು ನೆನಪು ಮಾಡ್ಕೊಳ್ಬೇಕಾದ ಹೆಸರು ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಅವರು ಕಲಾವಿದ ಬಗ್ಗೆ ನೀವು ಮಾಡ್ತೀರಾದರೆ ಮಂಜುಳ ಬಗ್ಗೆ ಮಾತಾಡಿ ನಾವು ಖಂಡಿತ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಅವರು ನಾನು ನಿಲ್ಲಿಸಿದಾಗ ಎಲ್ಲಿ ನೀವು ಮಂಜುಳ ಬಗ್ಗೆ ಬರಿತಾ ಇದ್ದಾರಲ್ಲ ಎಲ್ಲಿಗೆ ಬಂತು ಅಂತ ಕೇಳಿ ಒಂದು ರೀತಿಯಲ್ಲಿ ಇದು ಮುಂದುವರಿಯೋಕೆ ಕಾರಣ ಆದರೂ ನಾನು ವಿಜಯವಾಣಿ ಪತ್ರಿಕೆಯಲ್ಲಿ ಇದ್ದಾಗ ಈ ಮಂಜುಳ ಬಗ್ಗೆ ನಾನೇನು ಬರೀತಾ ಇದ್ದೀನೋ ಇದನ್ನು ನಾನು ಧಾರಾವಾಹಿ ರೂಪದಲ್ಲಿ ಬರೆದೆ ಹನ್ನೆರಡು ವಾರ ವಿಜಯವಾಣಿಯಲ್ಲಿ ಇದು ಧಾರಾವಾಹಿಗೆ ಪ್ರಕಟಾಗಿ ಅನೇಕ ಓದುಗರು ಓದಿದ್ರು ಇದಾದ ಮೇಲೆ ಪುಸ್ತಕ ತಂದಿ ಅಂತ ತುಂಬ ಜನ ಕೇಳ್ತಾ ಇದ್ರು ಇದಾದ ಮೇಲೆ ಎರಡು ವರ್ಷ ತಗೊಂಡೆ ನಾನು ನನಗೆ ಇನ್ನೊಂದಿಷ್ಟು ಬಹಳ ಅಪರೂಪದ ಮಾಹಿತಿಗಳು ಸಿಕ್ತು ನನಗೆ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ವೃತ್ತಿಜೀವನದ ಬಗ್ಗೆ ದ್ವಾರಕೇಶ್ವರ್ ಕೊಟ್ಟೆ ಮಾಹಿತಿ ಇರ್ಬೋದು ಅಥವಾ ಅವರ ಕೊನೆ ಸಿನಿಮಾಗಳಲ್ಲಿ ಒಂದಾದ ಒಂಟಿ ಧ್ವನಿಯ ನಿರ್ದೇಶಕರಾದ ಟಿ ಎಸ್ ನಾಗಭರಣ ಅವ್ರು ಕೊಟ್ಟ ಮಾಹಿತಿ ಇರ್ಬೋದು ಅಥವಾ ಮಂಜುಳಾ ಅವರಿಗೆ ತುಂಬ ಆತ್ಮೀಯರಾಗಿದ್ದಂಥ ಕೆ ಸಿ ಎನ್ ಚಂದ್ರಶೇಖರ್ ಅವರು ಕೊಟ್ಟಂಥ ಮಾಹಿತಿ ಇರ್ಬೋದು ಬಹಳ ಮುಖ್ಯವಾಗಿ ಕನ್ನಡದ ಲೀಡಿಂಗ್ ಪೇಯರ್ ಅಂತ ಕರೆಸ್ಕೊಂಡಂತಹ ಶ್ರೀನಾಥ್ ಮತ್ತು ಮಂಜುಳಾ ಅಂತಲೇ ಜೀವನ ಪ್ರಸಿದ್ಧಿ ಶ್ರೀನಾಥ್ ಅವರು ಈ ಪುಸ್ತಕಕ್ಕೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ನಿಮ್ಗೆ ಗೊತ್ತಿರುವುದು ಇದರ ಬೆನ್ನುಡಿ ಕೂಡ ಶ್ರೀನಾಥೆ ಬರ್ಕೊಟ್ರು ನನಗೆ ಇಡೀ ಪುಸ್ತಕ ಆಗುವಾಗ ಬೆಂಬಲವಾಗಿ ನಿಂತ್ಕೊಂಡವರು ಶ್ರೀನಾಥ್ ಹೀಗಾಗಿ ಈ ಪುಸ್ತಕ ರೂಪುಕೊಂಡಿದೆ ಮಂಜುಳಾ ಎಂಬ ಎಂದೆಂದೂ ಮರೆಯದ ಹಾಳು ಅಂತ ಹೀಗೆ ಮಾಡಿದ್ಮೇಲೆ ನನಗೆ ಬಹಳ ಮುಖ್ಯವಾಗಿ ಮಂಜುಳಾ ಅವರನ್ನು ಚಿತ್ರರಂಗಕ್ಕೆ ತಂದವರು ಸಿ ವಿ ಅವರು ಈ ಪುಸ್ತಕವನ್ನು ಸಿ ವಿ ಶಿವಶಂಕರ್ ಹತ್ರನೇ ಬಿಡುಗಡೆ ಮಾಡಿಸ್ಬೇಕು ಅಂತ ನನಗೊಂದು ಬಹಳ ದೊಡ್ಡ ಆಸೆ ಇತ್ತು ಹೀಗಾಗಿ ನಾವು ಸಿ ವಿ ಶಿವಶಂಕರನ್ನು ಭೇಟಿ ಮಾಡಿ ಒಪ್ಪಿಸಿದೆ ಆಗ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂತಹ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ನಂದು ಒಂದು ಸಿನಿಮಾ ಮಂಜುಳಾ ಪಾತ್ರ ಮಾಡಬೇಕಾಗಿತ್ತಪ್ಪ ಅದು ಅನೇಕ ಕಾರಣಗಳಿಂದ ಅದು ಮಿಸ್ ಆಯಿತು ಅದು ಅದರ ನನಗೆ ಬಹಳ ಆತ್ಮೀಯವಾದ ಕಲಾವಿದೆ ಮತ್ತು ಅನೇಕ ಸಂದರ್ಭದಲ್ಲಿ ನಮ್ಮ ಕುಟುಂಬ ಕೂಡ ಅವರು ಸಹಾಯ ಮಾಡಿದ್ದಾರೆ ನಾನು ಖಂಡಿತ ಬರ್ತೀನಿ ಅಂತ ಅವರು ಬಂದಿದ್ದರು ಸಿಹಿಕೈ ಚಂದ್ರು ಅವರು ಬಂದಿದ್ದರು ಆಮೇಲೆ ಕನ್ನಡ ಚಿತ್ರರಂಗದ ಇತಿಹಾಸಕಾರ ಚಂದ್ರಶೇಖರ್ ಆಲೂರು ಅವರು ಬಂದಿದ್ದರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಈ ಪುಸ್ತಕ ಬಿಡುಗಡೆ ಮಾಡಿದ್ವಿ ಇದಾದ ಮೇಲೆ ಇನ್ನಷ್ಟು ಮಾಹಿತಿಗಳು ನಂಗೆ ಮಂಜುಳಾ ಈ ಪುಸ್ತಕ ಆದಮೇಲೆ ಒಂದಿಷ್ಟು ಜನ ಮಾಹಿತಿಗಳನ್ನು ಮಂಜುಳಾ ಅವ್ರ ಬಗ್ಗೆ ನನಗೆ ಕೊಟ್ಟಿದ್ದಾರೆ ಈ ಪುಸ್ತಕ ಪುನರ್ ಮುದ್ರಣಗೊಂಡಾಗಲೂ ಅದು ಪ್ರಕಾಶಕರು ಬೇರೆ ಬೇರೆ ಕಾರಣದಿಂದ ಅದು ಯಾವುದಾದ್ರೆ ಪ್ಲೇಟ್ಗಳನ್ನು ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ಸೇರಿಸೋದು ಕಷ್ಟ ಅನ್ನೋ ಕಾರಣಕ್ಕೆ ಅದೇ ಥರದಲ್ಲಿ ಬಂದಿದೆ ಆದರೆ ಈ ಮಾಲಿಕೆಯಲ್ಲಿ ಈ ಪುಸ್ತಕ ಆದ ಮೇಲೆ ಮಂಜುಳಾ ಅವ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಗಳು ಸಿಕ್ಕಿದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಮಂಜುಳಾ ಅವರದ್ದು ಒಂದು ರೀತಿಯ ಮಿಂಚಿನ ಓಟ ಇದ್ದಕ್ಕಿದ್ದ ಹಾಗೆ ಕನ್ನಡದ ಬಹಳ ಪ್ರಮುಖ ಕಲಾವಿದ ಆಗ್ತಾರೆ ವೃತ್ತಿಜೀವನದ ಇದ್ದು ಒಂದು ಎತ್ತರವನ್ನು ತಲುಪ್ತಾರೆ ಎತ್ತರದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾರೆ ಕೌಟುಂಬಿಕ ಜೀವನದಲ್ಲಿ ಬಹಳ ಏಟುಗಳನ್ನು ತಿಳ್ತಾರೆ ಮದುವೆಯಾಗಿ ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ಕೊಳೋಕ್ಕಾಗದೇ ಇರುವಂಥ ಸ್ಥಿತಿ ಯಾರೋ ಯಾರವೋ ಒಂದು ಸಂದರ್ಭದಲ್ಲಿ ಮಂಜುಳ ಈಗಾಗಲೇ ಮದುವೆ ಆಗಿದ್ದಾಳೆ ಅಂತ ಅನೌನ್ಸ್ ಮಾಡಬೇಕಾದಂಥ ಪರಿಸ್ಥಿತಿ ಆ ಎರಡ ಮದುವೆ ಕೂಡ ಅವ್ರ ಜೀವನದಲ್ಲಿ ನೂರಾರು ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ ಈ ಥರದ ಎಲ್ಲ ಇದರಿಂದ ಮಂಜುಳ ಕನ್ನಡ ಚಿತ್ರರಂಗದಲ್ಲಿ ನೂರು ಚಿತ್ರಗಳನ್ನು ಪೂರೈಸಿದ ಬಹಳ ಅಪರೂಪದ ಕಲಾವಿದೆ ನೂರು ಚಿತ್ರಗಳನ್ನು ಪೂರೈಸಿ ವೈವಿಧ್ಯಮಯ ಚಿತ್ರಗಳನ್ನು ಪೂರೈಸಿ ದಕ್ಷವಾಗಿ ನಿಂತಹ ಮಹಂಜುಳ ಅವರಿಗೆ ಬಹಳ ಆಶ್ಚರ್ಯ ಆಗ್ಬೋದು ನಿಮಗೆ ಯಾವುದೇ ರಾಜ್ಯ ಪ್ರಶಸ್ತಿ ಬಂದಿಲ್ಲ ಆಮೇಲೆ ಮಂಜುಳ ಅವರು ಕನ್ನಡದ ಬಹಳ ಮುಖ್ಯ ನಿರ್ದೇಶಕರು ಅಂತ ನಾವು ಕರೆಯಬಲ್ಲಂತಹ ಪುಟ್ಟಣ ಕಣಗಲ್ ಇರ್ಬೋದು ಸಿದ್ಧಲಿಂಗಯ್ಯ ಇರ್ಬೋದು ಲಕ್ಷ್ಮೀನಾರಾಯಣ ಇರ್ಬೋದು ಅಥವಾ ಕಾಸರವಳ್ಳಿ ಇರ್ಬೋದು ಈ ಥರದವ್ರ ಸಿನಿಮಾಗಳಲ್ಲಿ ಮಾಡೋ ಅವಕಾಶವಳಿಗೆ ಸಿಕ್ಕಲಿಲ್ಲ ಯಾಕೆ ಸಿಕ್ಕಲಿಲ್ಲ ಅದಕ್ಕೆ ಏನು ಹೇಳ್ಕೊಂಡು ಬಂದರು ಮಂಜುಳಾ ಅವರು ಒಂದು ರೀತಿಯಲ್ಲಿ ನನಗೆ ಅನೇಕ ಅವರ ಸಂದರ್ಶನಗಳ ಕಾಲದಲ್ಲಿ ಬಂದಿದ್ದು ಅದು ವಿಜಯ್ ಚಿತ್ರ ಇರ್ಬೋದು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದದಿಂದ ತುಂಬ ಬೋಲ್ಡಾಗಿ ಮಾತಾಡ್ತಾಯಿದ್ರು ಮಂಜುಳಾ ಅಂತ ಆಮೇಲೆ ನನಗೆ ಅವರನ್ನು ತುಂಬ ನಿಕಟವಾಗಿ ಬಲ್ಲ ಜಯಮಾಲಾ ಅವರು ಹೇಳೋರು ಬಹುಶಃ ನಮ್ಮ ಚಿತ್ರರಂಗದಲ್ಲಿ ಆ ಥರದ ಕಲಾವಿದ ಇನ್ನೊಬ್ಬರು ಯಾರೂ ಇಲ್ಲ ಪತ್ರಕರ್ತರನ್ನು ಅವರು ಬಹಳ ದೊಡ್ಡ ತರಾಟೆಗೆ ತೊಗೊಳ್ಳೋರು ಹಂಗೆ ತರಾಟೆ ತೊಗೊಳ್ತಿದ್ರು ಅಂತ ಪತ್ರಕರ್ತರು ಅನೇಕ ಸುಳ್ಳು ಸುದ್ದಿಗಳನ್ನು ಮಂಜುಳವ್ರ ಬಗ್ಗೆ ಬರೆದಿದ್ದಾರೆ ಆ ಸುಳ್ಳು ಸುದ್ದಿಗಳೇ ಇತಿಹಾಸ ಆಗಿ ಇವತ್ತು ಉಳ್ಕೊಂಡಿದೆ ಆದರೆ ನಿಜವಾದ ಮಂಜುಳ ಯಾರು ಇದು ನಾವು ಮುಂದಿನ ಸಂಚಿಕೆಯಿಂದ ನೋಡೋಣ